ವಿಶ್ವ ಅಲಿಯಾಸ್ ಗಿರೀಶ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ. ತಲೆಗೆ ಬಲವಾದ ಏಟು ಬಿದ್ದು ಕಿಮ್ಸ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ. ವಿಶ್ವನನ್ನ ಗಲ್ಲಿಗೇರಿಸಬೇಕು, ಆತನನ್ನು ಎನ್ಕೌಂಟರ್ ಮಾಡಬೇಕು ಅಂತ ಇಡೀ ನಾಗರಿಕ ಸಮುದಾಯ ಒತ್ತಾಯ ಮಾಡ್ತಾ ಇದೆ. ಆದರೆ ಇಲ್ಲೊಬ್ಬ ತಾಯಿ ಆ ಮಗನ ಕುರಿತು ಏನು ಹೇಳ್ತಾರೆ, ಹೆತ್ತ ಮಗ ಅವನು, ಆ ಮಗನ ಬಗ್ಗೆ ಇಡೀ ಸಮುದಾಯ ತಿರುಗಿ ಬಿದ್ದಾಗ ತಾಯಿಯ ಅಭಿಪ್ರಾಯ ಏನಿರುತ್ತೆ ಅನ್ನೋದನ್ನು ವಿಶ್ವನ ತಾಯಿ ಶ್ವೇತಾ ಹತ್ರ ಮಾತಾಡೋಣ. ಈಗ ನಿಮ್ಮ ಇಡೀ ಸಮಾಜ ಎಲ್ಲರೂ ನಿಮ್ಮ ಮಗನ ಗಲಿಗೇರಿಸ್ಬೇಕು, ಗುಂಡು ಹಾಕಬೇಕು, ಅಂಜಲಿನ ಮರ್ಡರ್ ಮಾಡ್ಯಾನ ಅಂತಾರೆ, ತಾಯಿಯಾಗಿ ಏನು ಹೇಳ್ತೀರಿ ನೀವು? ಕೋರ್ಟ್ ಏನು ಶಿಕ್ಷೆ ಕೊಡ್ತೈತೆ ಅದನ್ನು ಅನುಭವಿಸ್ತೀರಿ? ಅವನ ಅವನ ಪಾಲಿಗೆ ಏನು ಬರ್ತೈತೆ ಅದು ಅನುಭವಿಸ್ತೀರಿ? ನಾವಂತರೂ ಕಣ್ಣಾರ್ಲೆ ನೋಡಿಲ್ಲ ರೀ, ಹೌದ್ರಿ, ಮೊಬೈಲಾಗ ಬಿಟ್ಟಾಗ ನೋಡೇವ್ ರೀ. ಕಳ್ಳ ಗಾಂಜಾ ಸೇರ್ತಿದ್ದ, ಅವನ ಗೆಳೆಯರೆಲ್ಲರೂ ಕಳ್ಳತನ ಮಾಡ್ತಿದ್ರು, ಕೊಲೆಗೆ ಮಾಡಿ ಆರೋಪ ಹೊತ್ತು ಜೈಲು ಸೇರ್ಯಾರ ಅವ, ಇವೆಲ್ಲ ನಿಮಗೆ ಗೊತ್ತಿದ್ವು? ನಮ್ಮ ನನಗೇನು ಗೊತ್ತಿಲ್ಲ ರೀ, ನಾ ಬೆಳಗ್ಗೆ ಹೋದಕ್ಕೆ ಒಮ್ಮೆ ರಾತ್ರಿನ ಬರೋದ್ರಿ. ನಾ ಇಲ್ಲಿ ಹೋಟೆಲ್ ಕೆಲ್ಸಕ್ಕೆ ಹೋಗ್ತೀನಿ. ನಮ್ಮ ಯಜಮಾನ್ ತೀರ್ಕೊಂಡು 9 ವರ್ಷ ಆತ್ರಿ. ಈಗ ನಿಮ್ಮ ಮಗ ಈ ಅಂಜಲಿ ವಿಷಯ ಏನರ ಮಾತಾಡಿದ್ ನಾನು ನಿಮ್ಮ ಹತ್ರ, ಅಂಜಲಿನ ನಾನು ಮದುವೆ ಹಾಕ್ತೀನಿ ಅಥವಾ ಅವ್ರ ಪ್ರೀತಿ ಮಾಡ್ತೀನಿ ಏನರ ಮಾತಾಡಿದ್ ನಾನು? ನಮ್ಮ ಮುಂದೆ ಏನಂದಿದ್ದಾರೆ, ಮದುವೆ ಆಗ್ತೇನೆ ಅಂದಿದ್ದಾರೆ, ಮದುವೆ ಆಗ್ತೇವಿ ಅಂತ, ಮದುವೆ ಆಗ್ತೇನೆ ಅಂತ ಅಂದಿದ್ದಾರೆ. ಈಗ ಒಂದು ತಿಂಗಳಿಂದ ಅಂದಿದ್ದಾರೆ. ನಾನು ಹೋಗ್ಲಿ, ನನಗೂ ಮದುವೆ ಆಗಲಿ ಬಿಡ, ಚಲೋದಂಗೆ ಇರಲಿ ಅಂತ ಸುಮ್ಮನೆ ಅದೇ ರೀ. ನನಗಂತೂ 1 ತಿಂಗಳ ಆತ ಫೋನ ಮಾಡಲಿಲ್ಲ ರೀ, ಅವ ಒಟ್ಟ ಫೋನ್ ಮಾಡಲಿಲ್ಲ. ಓಲ್ ಬಿಡ ಗಂಡ ಐತಿ ಚಲೋ ಅದಾರ, ಮತ್ತೆ ನಾ ಏನು ಹಾಕಿ ಇದು ಮಾಡಲಿ ಅಂತ ಸುಮ್ಮನೆ ಆಗಿಬಿಟ್ಟೆ ರೀ. ಮದುವೆ ಆಗೇನಂತ ಹೇಳ್ತಿದ್ನೋ, ಏನು ಮದುವೆ ಆಗೇನಂತ ಹೇಳ್ತಿದ್ನೋ, ಆಕೇನಂತ ಹೇಳ್ತಿದ್ನೋ? ಮದುವೆ ಆಗೇನಂತ ಒಂದು ದಿವಸ ಅಂದ ರೀ ನನ್ನ ಮುಂದೆ. ಹ್ಞೂ ರೀ, ಯಾವಾಗ ಬಂದಿದ್ದಮ್ಮ? ಈಗ 1 ತಿಂಗಳಿಂದ ಬಂದಿದ್ದಾರೆ, ಅವಾಗ ಹೇಳಿದ್ದಾರೆ. ಅವ ಕಳ್ತನ ಮಾಡ್ತಿದ್ದ, ಪೊಲೀಸರಿಗೆ ಅವಾಗವಾಗ ಕರ್ಕೊಂಡು ಹೋಗ್ತಿದ್ರು, ಇವೆಲ್ಲ ನಿನಗೆ ಗೊತ್ತಿದ್ವಾ? ನಂಗೆ 1 ಬೈಕ್ ಕಳು ಮಾಡ್ಕೊಂಡು ಬಂದಿದ್ನಲ್ರಿ, ಅವಾಗ ಬಂದಿದ್ದಾರೆ ರೀ ಪೊಲೀಸರು, ನಾನು ಅದನ್ನು ಸಾಲ್ವ್ ಮಾಡಿಕೊಟ್ಟಿದ್ದೆ ರೀ. ನಾನು ಈಗ ಅವಾಗ ಕರೆಕ್ಟಾಗಿ ತಿದ್ದಿ ಬುದ್ಧಿ ಹೇಳಕ್ಕೆ ನಿಮ್ಮ ಕಡೆಯಿಂದ ಆಗಲಿಲ್ಲೋ, ಅಥವಾ ಅವ್ನು ಕೆಟ್ಟ ಗೆಳೆಯರು ಸಹವಾಸ ಮಾಡಿದ್ನೋ, ಹಿಂಗೆ ಯಾಕೆ ಅದ ಅವ? ಈಗ ಮೊದಲೆಲ್ಲ ಚಲೋನೇ ಇದ್ದಾರೆ, ಈಗಿನ 1-5 ವರ್ಷದಾಗ ಹಿಂಗೆ ಮಾಡಿಬಿಟ್ಟನ್ರಿ. ಈಗಂತರ 6 ತಿಂಗಳಂತರ ಏನು ನಮ್ಮ ಮನೆಗೆ ಸನ್ನೆಗೆ ಬಂದಿಲ್ಲ ರೀ ಅವ್ನು. ಈಗ 6 ಮನೆ ಬಿಟ್ಟ ಹೋಗಿ 6 ತಿಂಗಳ ಆತ್ರಿ ಅವ್ನು. ಹ್ಞೂ ರೀ. ಎಲ್ಲಿ ಇರ್ತಿದ್ದಾವ, ಏನು ಕೆಲಸ ಮಾಡ್ತಿದ್ದಾವ? ನಾನು ಬೇರೆ ಊರಿಗೆ ಹೋಗ್ತೀನಿ, ಅಲ್ಲೇ ದುಡ್ಕೊತೀನಿ, ಅಲ್ಲೇ ತಿಂತೀನಿ ಅಂದಾರೆ. ಹೋಗ್ಲಿ ಬಿಡಿ, ಇಲ್ಲಿ ಸುಮ್ಮನೆ ಉಡಾ ಜೋಡಿ ತಿರುಗ್ತಾನೆ, ಅಲ್ಲೇ ಚಲೋ ಇರ್ತಾನೆ ಬಿಡ ಅಂತ ನಾ ಸುಮ್ಮನೆ ಅದೇ. ಅವಂಗ ಈ ಕಳ್ತನ ಅದು ಮಾಡ್ತಿದ್ನಲ್ಲ, ಅವ್ನು ತಿದ್ದಿ ಬುದ್ಧಿ ಹೇಳಕ್ಕೆ ಪ್ರಯತ್ನ ಮಾಡಿದೆ ನೀನು? ನಾವು ಎಸ್ಸಲ್ಲ ಹೇಳಿದ್ರು ಕೇಳ್ತಿದ್ದಿಲ್ಲ ರೀ, ನಮ್ಮ ಮಾತಂತ್ರ ಕೇಳಿಲ್ಲ. ಗಾಂಜಾ ಸೇದೇನು ಗೊತ್ತಿಲ್ಲ ರೀ ನನಗೆ, ಅದೇನು ಗೊತ್ತಿಲ್ಲ ರೀ. ನಿಮಗೆ ಯಾವುದು ಏನು ವಿಷಯ ಗೊತ್ತಿರಲಿಲ್ಲ, ಅವ ಏನು ಮಾಡ್ತಾನ ಹೆಂಗೆ ಮಾಡ್ತಾನ ಅಂತ ಗೊತ್ತಿರಲಿಲ್ಲ ನಿಮಗೆ? ನಂಗೆ ಗೊತ್ತಿಲ್ಲ. ಈಗ ಅಂಜಲಿನ ಮರ್ಡರ್ ಮಾಡ್ಯಾನಲ್ಲ, ಇದ್ರ ಬಗ್ಗೆ ನೀ ಏನು ಹೇಳ್ತೀವ? ಅವರು ನಮ್ಮ ಮಕ್ಕಳಿದ್ದಂಗೆ ರೀ, ಹೌದ್ರಿ, ಇವು ಮಾಡಿದ್ದು ತಪ್ಪಾಯ್ತು ರೀ, ಹೌದ್ರಿ. ಅಕ್ಕಿನಾರ ಒಂದ್ಸಲ ಕರೆದ್ಬಿಟ್ಟೆ ನಾನು ಬರಬೇಕಿಲ್ರಿ, ಬಂದಿಲ್ರಿ. ಇವನ್ ತಲೆಗೆ ಏನು ಬುದ್ಧಿ ಹೋಗ್ಕೊಂಡೈತೋ ಯಾರಿಗೆ. ಈಗ ಮತ್ತೊಂದು ಕೇಸ್ ಆಗ್ಯದ, ಅಂಜಲಿ ಹಂಗನ ಮತ್ತೊಬ್ಬರಿಗೆ ಮೋಸ ಮಾಡಿ 5 ತೊಲೆ ಬಂಗಾರ ಕಿತ್ಕೊಂಡಂತ ಮತ್ತೊಂದು ಕೇಸ್ ಆಗ್ಯದ. ಈ ಪದೇ 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 ಕೇಸ್ ಮಾಡೋದು, ಇಂಥ ಕೆಲಸ ಮಾಡೋದು, ಆ ಓಣ್ಯಾಗ ಅಡ್ಡಾಡೋದು, ಇವೆಲ್ಲ ನಿಮ್ಗೆ ಒಟ್ಟು ಒಂದು ಸ್ವಲ್ಪ ಗೊತ್ತಾಗಲಿಲ್ಲ? ನಮಗೇನು ಗೊತ್ತಿಲ್ಲರಿ, ಹಿಂಗೆ ಮಾಡ್ತಾನಂತ ಯಾರಿಗೆ ಕನಸು ಮನಸ್ಸಾಗಿರ್ತೈತೆ ರೀ. ನಂಗೆ ಬೆಳಗ್ಗೆ ಬಂದು ಪೊಲೀಸರು ಹೇಳಿದಾಗ ಗೊತ್ತಾಗೈತೆ ರೀ. ಕೋರ್ಟ್ ಏನು ತೀರ್ಮಾನ ಕೊಡ್ತೈತೆ ಅದ್ರ ಮೇಲೆ ಬಿಟ್ಟಿದ್ರಿ. ಅವಂಗ ಗಾಯ ಆಗೈತಿ, ಕಣ್ಣಿಗೆ ತಲೆಗೆ ಹೊಡೆದು ಬಿದ್ದೈತಿ, ಕಣ್ಣಿಗೆ ಗಾಯ ಆಗೈತಿ, ಅವನೇನ್ರ ಕಿಮ್ಸಿಗೆ ನೋಡಕ್ ಹೋಗ್ಬೇಕಂತ ಅನ್ಸತ್ತನ ತಾಯಿಯಾಗಿ ನಿಮ್ಗ? ನಾನು ಹೋಗಿಲ್ರಿ, ನಾ ಹೋಗುದೂ ಇಲ್ಲ ರೀ. ಇಷ್ಟೆಲ್ಲ ಮಾನ ಮರ್ಯಾದೆ ತೆಗೆದ್ಮೇಲೆ ಹೋಗ್ಯಾರ ಏನು ಉಪಯೋಗ ಐತ್ರಿ? ಎಲ್ಲ ಕಡೆ ಮತ್ತೆಲ್ಲ ಪೂರ ಪಬ್ಲಿಕ್ ಆಗೈತ್ರಿ, ನಮ್ಮ ಅಕ್ಕಾರಿಗೆ ಆತ ಊರಾಗ ಎಲ್ಲಾರ್ಗಿ ಗೊತ್ತಾಗ್ಬಿಟ್ಟೈತಿ. ಮತ್ತೆ ಅವನಿಂದ ಮಾನ ಮರ್ಯಾದೆ ಹೋದಂಗಲ್ರಿ. ನನ್ನ ಜೀವನ ಅಂದ್ರಿ ದುಡಿಬೇಕ ತಿನ್ಬೇಕ್ರಿ, ಮತ್ತೆ
ಈಗ ನೋಡಿದ್ರೆ ಮನಿ ಖಾಲಿ ಮಾಡ್ಸ ಮನಿ ಖಾಲಿ ಮಾಡ್ಸ ಅಂತಾರ್ರಿ ಎಲ್ಲಾರ ಬಾಜಿಕ್ ಮೇಲೆ. ಅವ ಮಾಡಿಪ್ಪ ತಪ್ಪಿಗೆ ನಾವು ಶಿಕ್ಷೆ ಅನ್ಭವಿಸ್ಬೇಕು. ಇಲ್ಲ ರೀ ಮಾಡಿಲ್ಲ ರೀ. ನೋಡ್ಬೇಕ್ರಿ ಇನ್ನ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸೋದಂಗಾಗೈತಿ. ಈಗ ಮತ್ ನಮ್ಗ ಶಿಕ್ಷೆ ಬಂದೈತಲ್ರಿ. ಈಗ ಎಲ್ಲಾರ ಮತ್ತೆ ಶಿಕ್ಷೆ ಅನುಭವಿಸ್ತದ್ರಿ. ನೋಡ್ಬೇಕ್ರಿ ಮನಿ ಖಾಲಿ ಮಾಡೋಣ ಅಂತಾರ ಏನ್ ಮಾಡ್ಬೇಕು ನೋಡ್ಬೇಕ್ರಿ. ಕೋರ್ಟ್ ಏನ್ ತೀರ್ಮಾನ ಕೊಡ್ತೈತ ಅದ್ರ ಮೇಗ್ ಬಿಟ್ಟಿದ್ರಿ. ವಿಶ್ವನ ತಾಯಿ ಶ್ವೇತಾ ಹೇಳ್ತಿರುವಂಥದ್ದು ನ್ಯಾಯಾಲಯ ಏನು ಶಿಕ್ಷೆ ಕೊಡುತ್ತೋ ಆ ಶಿಕ್ಷೆ ಆತನಿಗಾಗಲಿ, ಅವನಿಂದ ನಮ್ಮ ಮಾನ ಮರ್ಯಾದೆ ಹೋಗಿದೆ, ಅವನನ್ನ ನೋಡೋದಕ್ಕೂ ಕೂಡ ನಾನು ಹೋಗೋದಿಲ್ಲ ಅನ್ನುವಂಥ ಆಕ್ರೋಶದ ನುಡಿಗಳನ್ನು ಹೊರಹಾಕಿದ್ದಾರೆ. ಕ್ಯಾಮ್ರಾಮನ್ ಪಾಂಡ್ರಂಗ್ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.